ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿರುವಂತಹ ನೇಮಕಾತಿ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಕರ್ನಾಟಕ ರಾಜ್ಯ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ 5ನೇ ಮಹಡಿ ಫ್ಲಾಟ್ ನಂಬರ್ 1234 KS IIDC ಕಟ್ಟಡ, ಐಟಿ ಪಾರ್ಕ್, ಸೌತ್ ಬ್ಲಾಕ್, ರಾಜಾಜಿನಗರ, ಇಲ್ಲಿ ನಿಮಗೆ ಒಂದು ಅಧಿಸೂಚನೆ ಕರೆದಿದ್ದಾರೆ. ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ಅಧಿಸೂಚನೆ ಬಂದು ದಿನಾಂಕ 1/6/2013 ಬಂದಿದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಗಳನ್ನು ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದಿಂದ ಅನುಷ್ಠಾನಗೊಳಿಸಲಾಗುತ್ತಿದ್ದು, ಯೋಜನೆಯಡಿಯಲ್ಲಿ ದೀರ್ಘಕಾಲ ಬಾಳಿಕೆ ಬರುವ ಆಸ್ತಿಗಳನ್ನು ಸೃಜಿಸಿ ಗ್ರಾಮೀಣ ಜನರ ಜೀವನ ಆಧಾರಕ್ಕೆ ಭದ್ರತೆಯನ್ನು ಒದಗಿಸುತ್ತದೆ. ಯೋಜನೆಯ ವಿವಿಧ ಕಾರ್ಯಗಳ ಅನುಷ್ಠಾನದ ಸಂದರ್ಭದಲ್ಲಿ ಆಸ್ತಿ ಸೃಜನೆಯಲ್ಲಿ ಕಂಡು ಬರಬಹುದಾಗಿರುವ ನ್ಯೂನತೆಗಳ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿಗಳ ಗುಣಮಟ್ಟ ಕುರಿತು ವರದಿ ನೀಡಲು ಆಸಕ್ತಿ ಇರುವ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಗುಣ ನಿಯಂತ್ರಣ ಮಾನಿಟರ್ಗಳನ್ನು ಎನ್ಪ್ಯಾನುವಲ್ ಮಾಡಲು ಆಸಕ್ತಿಯುಳ್ಳ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ನೋಡ್ರಿ, ಹುದ್ದೆ ಹೆಸರು ಏನಪ್ಪ ಅಂದ್ರೆ ರಾಜ್ಯ ಗುಣ ನಿಯಂತ್ರಣ ಮಾನಿಟರ್ ಸಿವಿಲ್. ವಯಸ್ಸು 65 ವರ್ಷದೊಳಗಿರಬೇಕು. ಅರ್ಹತೆ ಏನಪ್ಪ ಅಂದ್ರೆ ಲೋಕೋಪಯೋಗಿ ಇಲಾಖೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಅಥವಾ ಮೇಲ್ಪಟ್ಟ ಹುದ್ದೆಯಲ್ಲಿ ನಿವೃತ್ತಿಯನ್ನು ಹೊಂದಿರಬೇಕು. ಸಿವಿಲ್ ಇಂಜಿನಿಯರಿಂಗ್ ಪದವೀಧರಾಗಿರಬೇಕು. ಡಿಪ್ಲೊಮಾ ಸಿವಿಲ್ ವಿದ್ಯಾರ್ಹತೆ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕನಿಷ್ಠ 5 ವರ್ಷಗಳ ಕಾರ್ಯನಿರ್ವಹಿಸಿರುವ ಅನುಭವವನ್ನು ಹೊಂದಿರಬೇಕು. ಅಭ್ಯರ್ಥಿಯು ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳಲು ಸಿದ್ಧರಿದ್ದು ದೈಹಿಕವಾಗಿ ಸಮರ್ಥರಾಗಿರಬೇಕು. ಎರಡನೇದೇನಪ್ಪ ಅಂದ್ರೆ ರಾಜ್ಯ ಗುಣ ನಿಯಂತ್ರಣ ಮಾನಿಟರ್ ಕೃಷಿ. ವಯಸ್ಸು 65 ವರ್ಷದೊಳಗಿರಬೇಕು. ಅರ್ಹತೆ ಏನಂದ್ರೆ ಕೃಷಿ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು ಕೃಷಿ ಅಥವಾ ಮೇಲ್ಪಟ್ಟ ಹುದ್ದೆಯಲ್ಲಿ ನಿವೃತ್ತಿ ಹೊಂದಿರಬೇಕು. ಕೃಷಿ ಪದವೀಧರಾಗಿರಬೇಕು ಹಾಗೂ ನರೇಗಾ ಯೋಜನೆಯ ಕಾಮಗಾರಿಗಳ ಕುರಿತು ಕಾರ್ಯನಿರ್ವಹಿಸುವ ಅನುಭವ ಹೊಂದಿರಬೇಕು. ಅಭ್ಯರ್ಥಿಯು ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳಲು ಸಿದ್ಧರಿದ್ದು ದೈಹಿಕವಾಗಿ ಸಮರ್ಥರಾಗಿರಬೇಕು. ಮೂರನೇ ಹುದ್ದೆ ಇರೋದು ನೋಡ್ರಿ, ರಾಜ್ಯ ಗುಣ ನಿಯಂತ್ರಣ ಮಾನಿಟರ್ ತೋಟಗಾರಿಕೆ. 65 ವರ್ಷದೊಳಗಿರಬೇಕು. ಅರ್ಹತೆ ಏನಪ್ಪ ಅಂದ್ರೆ ತೋಟಗಾರಿಕೆ ಇಲಾಖೆಯಲ್ಲಿ ಹಿರಿಯ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಅಥವಾ ಮೇಲ್ಪಟ್ಟ ಹುದ್ದೆಯಲ್ಲಿ ನಿವೃತ್ತಿಯನ್ನು ಹೊಂದಿರುವವರು ಕೃಷಿ ಪದವೀಧರಾಗಿರಬೇಕು ಹಾಗೂ ನರೇಗಾ ಯೋಜನೆ ಕಾಮಗಾರಿಗಳ ಕುರಿತು ಕಾರ್ಯನಿರ್ವಹಿಸುವ ಅನುಭವ ಹೊಂದಿರಬೇಕು. ಅಭ್ಯರ್ಥಿಯು ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳಲು ಸಿದ್ಧರಿದ್ದು ದೈಹಿಕವಾಗಿ ಸಮರ್ಥರಾಗಿರಬೇಕಾಗುತ್ತೆ. ನಾಲ್ಕನೇ ಹುದ್ದೆ ರಾಜ್ಯ ಗುಣ ನಿಯಂತ್ರಣ ಮಾನಿಟರ್ ಅರಣ್ಯ. 65 ವರ್ಷದವರಾಗಿರಬೇಕು. ಅಂದ್ರೆ 65ಕ್ಕಿಂತ ಕಮ್ಮಿ ಇರಬೇಕು. ಅರ್ಹತೆ ನೋಡ್ರಿ, ಅರಣ್ಯ ಇಲಾಖೆಯಲ್ಲಿ ವಲಯ ಅರಣ್ಯ ಅಧಿಕಾರಿಯಾಗಿ ಅಥವಾ ಮೇಲ್ಪಟ್ಟ ಹುದ್ದೆಯಲ್ಲಿ ನಿವೃತ್ತಿಯನ್ನು ಹೊಂದಿರಬೇಕು. ಕೃಷಿ ಅರಣ್ಯ ವಿಜ್ಞಾನ ಪದವೀಧರರಾಗಿರಬೇಕು ಹಾಗೂ ನರೇಗಾ ಯೋಜನೆಯ ಕಾಮಗಾರಿಗಳ ಕುರಿತು ಕಾರ್ಯನಿರ್ವಹಿಸುವ ಅನುಭವ ಹೊಂದಿರಬೇಕು. ಅಭ್ಯರ್ಥಿಯು ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳಲು ಸಿದ್ಧರಿದ್ದು ದೈಹಿಕವಾಗಿ ಸಮರ್ಥರಾಗಿರಬೇಕು. ಮೇಲಿನ ಹುದ್ದೆಗಳಿಗೆ ಎಂಪ್ಯಾನುವಲ್ ಮಾಡಿಕೊಳ್ಳಲು ಅರ್ಜಿಗಾಗಿ ಹಾಗೂ ಹೆಚ್ಚಿನ ವಿವರಗಳಿಗಾಗಿ ಇಲಾಖೆಯ ವೆಬ್ಸೈಟ್ ಆದಂತಹ rdpr.karnataka.gov.in ನಲ್ಲಿ ನೋಡಬಹುದು. ಸದರಿ ವೆಬ್ಸೈಟ್ ಅವರೋಹಣ ಮಾಡಿದ ಅರ್ಜಿಯನ್ನು ಭರ್ತಿ ಮಾಡಿ ಪೂರಕ ದಾಖಲೆಗಳೊಂದಿಗೆ 15/6/2023 ಒಳಗಾಗಿ ಇಮೇಲ್ ಐಡಿಗೆ ಕಳಿಸಬೇಕಾಗುತ್ತೆ. ಯಾವ್ದಪ್ಪ ಅಂದ್ರೆ careers.mgnarega@gmail.com ಗೆ ನೀವು ಕಳಿಸಬೇಕಾಗುತ್ತೆ. ಅದು ಕೂಡ PDF ಫಾರ್ಮೆಟ್ ನಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು. ಭೌತಿಕವಾಗಿ ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. ಭೌತಿಕವಾಗಿ ಕೂಡ ಏನಂದ್ರೆ ಅರ್ಜಿಗಳನ್ನು ಸ್ವೀಕರಿಸುತ್ತಾರೆ. ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕದ ನಂತರ ಸ್ವೀಕೃತ ಅರ್ಜಿಗಳನ್ನು ಪರಿಗಣಿಸುವುದಿಲ್ಲ. ಸದರಿ ಹುದ್ದೆಗೆ ನಿಗದಿಪಡಿಸಿದ ಅನುಭವ, ವಯಸ್ಸು, ಯಾವುದೇ ಮಾಹಿತಿಗಳು ತಪ್ಪಾಗಿದ್ದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಈ ಕುರಿತು ಹೆಚ್ಚಿನ ಮಾಹಿತಿಗೆ ಕಚೇರಿಯ ವೇಳೆಯಲ್ಲಿ ಸಹಾಯಕ ನಿರ್ದೇಶಕರವರ ಕಚೇರಿ ದೂರವಾಣಿ ಸಂಖ್ಯೆಗೆ ನೀವು ಕರೆಯನ್ನ ಮಾಡಬಹುದಾಗಿದೆ. ಸೊ ನೋಡ್ರಿ, ಅದನ್ನೇ ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ. ಅದೇ ತರನಾಗಿ ಇನ್ನೂ ಒಂದ್ 2-3 ಹುದ್ದೆಗಳನ್ನು ಇವರು ಅಧಿಸೂಚನೆ ಮಾಡಿದ್ದಾರೆ. ನೆಕ್ಸ್ಟ್ ಇರುವಂತಹ ಪ್ರಕಟಣೆ ನೋಡ್ರಿ, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಕಾಮಗಾರಿಗಳ ಗುಣಮಟ್ಟದ ಕುರಿತು ವರದಿ ನೀಡಲು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಗುಣ ನಿಯಂತ್ರಣ ಮಾನಿಟರ್ ಎಂಪ್ಯಾನುವಲ್ ಮಾಡಲು ಉದ್ದೇಶಿಸಲಾಗಿದೆ. ಇದಕ್ಕಾಗಿ ನರೇಗಾ ಯೋಜನೆಯಡಿಯಲ್ಲಿ ಕಾರ್ಯನಿರ್ವಹಿಸಿರುವ ಅನುಭವದೊಂದಿಗೆ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳಲು ಸಿದ್ಧರಿದ್ದು ದೈಹಿಕವಾಗಿ ಸಮರ್ಥರಿರುವ ಆಸಕ್ತಿ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಫಸ್ಟ್ ಏನಪ್ಪ ಅಂದ್ರೆ ಗುಣ ನಿಯಂತ್ರಣ ಮಾನಿಟರ್ ಸಿವಿಲ್. ಲೋಕೋಪಯೋಗಿ ಇಲಾಖೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸಹಾಯಕ ಕಾರ್ಯಪಾಲ ನಿರ್ದೇಶಕರಾಗಿ ಅಥವಾ ಮೇಲ್ಪಟ್ಟ ಹುದ್ದೆಯಲ್ಲಿ ನಿವೃತ್ತಿ ಹೊಂದಿರಬೇಕು. ಗುಣ ನಿಯಂತ್ರಣ ಮಾನಿಟರ್ ಕೃಷಿ. ಕೃಷಿ ಇಲಾಖೆಯಲ್ಲಿ ಏನಪ್ಪ ಅಂದ್ರೆ ಸಹಾಯಕ ನಿರ್ದೇಶಕರು ಅಥವಾ ಮೇಲ್ಪಟ್ಟ ಹುದ್ದೆಯಲ್ಲಿ ನಿವೃತ್ತಿ ಹೊಂದಿರಬೇಕು. ಗುಣ ನಿಯಂತ್ರಣ ಮಾನಿಟರ್ ತೋಟಗಾರಿಕೆ. ತೋಟಗಾರಿಕೆ ಇಲಾಖೆಯಲ್ಲಿ ಹಿರಿಯ ಸಹಾಯಕ ನಿರ್ದೇಶಕರು ಅಥವಾ ಮೇಲ್ಪಟ್ಟ ಹುದ್ದೆಯಲ್ಲಿ ನಿವೃತ್ತಿ ಹೊಂದಿರಬೇಕು. ಅದೇ ತರನಾಗಿ ಅರಣ್ಯದಲ್ಲಿ ನೋಡ್ರಿ, ಅರಣ್ಯ ಇಲಾಖೆಯಲ್ಲಿ ವಲಯ ಅರಣ್ಯ ಅಧಿಕಾರಿಯಾಗಿ ಅಥವಾ ಮೇಲ್ಪಟ್ಟ ಹುದ್ದೆಯಲ್ಲಿ ನಿವೃತ್ತಿ ಹೊಂದಿರಬೇಕು. ಜೊತೆಗೆ 65 ವರ್ಷದೊಳಗೆ ಇರಬೇಕಾಗತ್ತೆ. ಮೇಲ್ಕಾಣಿಸಿದ ಹುದ್ದೆಗಳಿಗೆ ಆಸಕ್ತಿ ಇರುವ ಅಭ್ಯರ್ಥಿಗಳು ಇಲಾಖೆ ವೆಬ್ಸೈಟ್ mg.nareg.karnataka.com ಮೂಲಕ ನಿಗದಿತ ಅರ್ಜಿಯನ್ನು ಅವರೋಹಣ ಮಾಡಿಕೊಂಡು PDF ಫಾರ್ಮೆಟ್ ನಲ್ಲಿ ಇಮೇಲ್ ಯಾರಿಗೆ ಕಳಿಸಬೇಕಪ್ಪ ಅಂದ್ರೆ careers.mgnarega@gmail.com ಮೂಲಕ
ಕಳಿಸಬೇಕು ಅಥವಾ ನೇರವಾಗಿ ನೀವು 15/6/2023 ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹುದ್ದೆಗಳ ಎಂಪಾನ್ಮೆಂಟ್ ಕುರಿತು ವಿವರಗಳನ್ನು ಅರ್ಹತೆ ಅರ್ಜಿ ನಮೂನೆಗಳಿಗಾಗಿ www.mgnarega.com ನೋಡುವುದು. ನಿಗದಿತ ಹುದ್ದೆಯ ಕೊನೆ ದಿನಾಂಕದ ನಂತರ ಸ್ವೀಕೃತವಾಗುವ ಅಥವಾ ಅಪೂರ್ಣ ಮಾಹಿತಿ ಹೊಂದಿರುವ ಅರ್ಜಿಗಳನ್ನು ಪರಿಗಣಿಸಲ್ಪಡಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಅದನ್ನೇ ಮತ್ತೆ ಏನಪ್ಪಾ ಅಂದ್ರೆ ಇಂಗ್ಲಿಷ್ ಅಲ್ಲಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪ್ರಕಟಣೆಯಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಕಾಮಗಾರಿ ಗುಣಮಟ್ಟದ ಕುರಿತು ವರದಿ ನೀಡಲು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಗುಣ ನಿಯಂತ್ರಣ ಮಾನಿಟರ್ಗಳು ಎಂಪ್ಯಾನುವಲ್ ಮಾಡಲು ಉದ್ದೇಶಿಸಲಾಗಿದೆ. ಇದಕ್ಕಾಗಿ ನರೇಗಾ ಯೋಜನೆಯಡಿಯಲ್ಲಿ ಕಾರ್ಯನಿರ್ವಹಿಸಿದ ಅನುಭವದೊಂದಿಗೆ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳುವ ಸಿದ್ಧರಿದ್ದು ದೈಹಿಕವಾಗಿ ಸಮರ್ಥರಾಗಿರುವ 65 ವರ್ಷದ ವಯೋಮಿತಿ ಇರುವ ಆಸಕ್ತಿ ಅಭ್ಯರ್ಥಿಗಳು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಮತ್ತೆ ಅದನ್ನೇ ಹೇಳಿದ್ದಾರೆ. ಸೊ ನೋಡ್ರಿ ಇದು ಯಾರೆಲ್ಲ ನಿವೃತ್ತಿ ಹೊಂದಿದಾರಲ್ಲ ಅಂತ ಅಭ್ಯರ್ಥಿಗಳಿಗಿರುವಂತಹ ಹುದ್ದೆಗಳು. ಸೊ ನೋಡ್ರಿ ಇಲ್ಲಿರುವುದು ಅದೇ ಸೇಮ್ ಸಿವಿಲ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಮತ್ತೆ ಫಾರೆಸ್ಟ್ ಹುದ್ದೆಗಳನ್ನು ಕರೆದಿದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ PDF ಕೂಡ ಸಿಗುತ್ತೆ, ಅಂದ್ರೆ ಯಾವ ತರನಾಗಿ ನಿಮ್ಮ ಅರ್ಜಿಯ PDF ಇರುತ್ತೆ ಅಂತ ಇರುತ್ತೆ. ಸೊ ನೋಡ್ರಿ ಅದನ್ನು ಸಹ ನೀವು ಒಂದ್ಸರಿ ನೋಡ್ಕೊರಿ. ಸೊ ಇದು ಏನಪ್ಪಾ ಅಂದ್ರೆ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿರುವಂತಹ ಹುದ್ದೆಗಳ ಬಗ್ಗೆ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ, ಅಲ್ಲಿ ನಿಮ್ಮ ಡೌಟ್ಸ್ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ನ ಡಿಸ್ಕಸ್ ಮಾಡೋಣ, ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗಾರ್ಥಿ ಕಾರ್ಯಕ್ರಮ. ಥ್ಯಾಂಕ್ ಯು.